ರಿಚ್ಮಂಡ್ ಟೌನ್ ಸ್ಕೈ ಗಾರ್ಡನ್ ಅಪಾರ್ಟ್ಮೆಂಟ್ ಗೆ ಎಂಬಿ ಪಾಟೀಲ್ ಅವರು ತೆರಳಿದ್ದಾರೆ ಅನ್ನೋ ಮಾಹಿತಿ ತಡರಾತ್ರಿ 1 ಗಂಟೆವರೆಗೂ ಅಲ್ಲೇ ಇದ್ದರು ರಿಚ್ಮಂಡ್ ಟೌನ್ ಸ್ಕೈ ಗಾರ್ಡನ್ ಅಪಾರ್ಟ್ಮೆಂಟ್ ಅಲ್ಲಿ ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ಫ್ಲಾಟ್ ಇದೆ ಸೋ ಆ ಫ್ಲಾಟ್ ಗೆ ಎಂಬಿ ಪಾಟೀಲ್ ಅವರು ತೆರಳಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಶೆಟ್ಟರ್ ಜೊತೆ ಮತ್ತೊಮ್ಮೆ ಚರ್ಚೆಗೆ ಆಗಮಿಸಿದ್ದಾರೆ ಇಲ್ಲ ಶೆಟ್ಟರ್ ಅವರನ್ನ ಕೆಪಿಸಿಸಿ ಕಚೇರಿಗೆ ಕರ್ಕೊಂಡು ಬರಕ ಬಂದಿರಲೂಬಹುದು ಯಾಕಂದ್ರೆ ತುಂಬಾ ಗೌರವಯುತವಾಗಿ ಈ ಸಂದರ್ಭದಲ್ಲಿ ನಾಯಕರ ಜೊತೆ ನಡೆಕೋಬೇಕಾಗುತ್ತೆ ಶೆಟ್ಟರ್ ಅವರನ್ನ ಕರ್ಕೊಂಡು ಹೋಗ್ತಾರಾ ಅನ್ನುವಂತ ಕುತೂಹಲ ಕೂಡ ಸದ್ಯಕ್ಕೆ ಇದೆ ನಿನ್ನೆ ರಾತ್ರಿ 1 ಗಂಟೆವರೆಗೂ ಎಸ್ಎಸ್ ಮಲ್ಲಿಕಾರ್ಜುನ ಅವರ ನಿವಾಸದಲ್ಲೇ ಇದ್ದರು ಎಂಬಿ ಪಾಟೀಲ್ ಅವರು ಆದರೆ ಇವಾಗ ಮತ್ತೆ ಅಲ್ಲೇ ಹೋಗಿದ್ದಾರೆ ಅನ್ನುವಂತ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಸೋ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಹರೀಶ್ ನೀಡುತ್ತಾರೆ ಹರೀಶ್ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಸೇರೋದು ಕನ್ಫರ್ಮ್ सभा बहुत मुख्यवाद बीजेपी प्रमुख नायक इवत कांग्रेस के सेर्पड़ आगे इतचगे मजी उप मुख्यमंत्री आगद लक्ष्मण सवदी कांग्रेस के सेर्पड़ आगे आमक बीजेपी एलू सरी अवंतु बहिंगवादी बीजेपी सो मजी मुख्यमंत्री आगद आरू बारी शासक जगदीश शेट्टर नेर इवत का सेर्पड़ आगे इवत केवे हो जगदीश शेट्टर सो के पीसीसी कचेरी कड़े आगमस्तर अतको सो एस एस मल्लिकार्जुन निवास सो मुख्यवागि एंबी पाटील जगदीश शेट्टर जो केपीसीसी कचेरी कड़े आगमिस्तर केळबर्ता इदे सो मुख्यवागि एसीसी अध्यक्ष मल्लिकार्जुन खर्गे नेतृत्वदल्लि जगदीश शेट्टर इवत्तु सेर्पडे आगुत्तिद्दारे अंद्रे विपक्ष विरोध पक्ष नायक सिद्दरामय्य मत्ते केपीसीसी अध्यक्ष डीके शिवकुमार इवरेल्लरू कूड ई ओंदु संदर्भवन्नु साक्षीकरिसुत्तारे अंतकंतद्दु कूड ईग आगतिरुत्तदे आद्रे नन्ने तडरात्रि वरेगू सुमारु 4-5 गंटेगळ काल सुदीर्घवागि चर्चे नडेसिरुवंत जगदीश शेट्टर ओंदु हंतदल्लि सो बीजेपी नायकर विरुद्ध तीव्र आक्रोशवन होराकुतुन स्पष्ट हेल्ता नरुद्ध ये रीतल आरोप विरुद्ध कलंकू सदर्भ याके टिकेट निराकर प्रश्न सहजवा व्यक्तपड़ू हंत भावुकर जगदीश शेट्टर सो तीव्र आक्रोशन पक्ष नायक विरुद्ध व्यक्तपड़ी आपरेशन शेट्टर कांग्रेस नायक सक्सेस डाउट है जगदीश शेट्टर बीजेपी प्राथमिक सदस्य ರಾಜೀನಾಮೆ ಕೊಟ್ಟಿದ್ದಾರೋ ಇಲ್ವೋ सभा नेन्नेष्टे कूड शिरसिगे तेरळि अल्लि सभाध्यक्षरिगे सो शासक स्थानक्के कूड राजीनामेयन्नु कोट्टिद्दारे पक्षद एल्ल प्राथमिक सदस्यत्व कूड राजीनामे कोड्तीनि अंतकंत ओंदु मातन्नु हेळिद्रु सो हागागि सो इन्नेन केलवे होत्तिनल्लि कूड आ ओंदु माहिति कूड लभ्यवागुवंतद्दु सो मुंदे अवरु कांग्रेस्नल्लि याव रीतिय स्थानमानवन्न इट्टिद्दारे याव रीति सो नडेसिकोळ्तारे अन्नुवंतद्दु कूड साकष्टु कुतूहलद प्रश्न आगिरुवंतद्दु कांग्रेस नायकरु कूड अवरिगे भरवसेयन्नु कोट्टिद्दारे निम्मन्नु अत्यंत गौरवदिंद नडेसिकोळ्तीवि ई विचारदल्लि यावदे रीतिय संशय बेड अन्नुवंत ओंदु भरवसेयन्नु कोट्टिद्दारे आदरे ಒಂದು ಅಲ್ಲಿ ಬೇಡಿಕೆಯನ್ನ ಪ್ರಮುಖವಾಗಿ ಇಟ್ಟಿರುವಂತದ್ದು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಟಿಕೆಟ್ ಅನ್ನು ಕೊಡಬೇಕು ಅಂತಕಂತ ಒಂದು ಬೇಡಿಕೆ ಸೋ ಅದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅದರ ಜೊತೆಗೆ ಮುಂಬರುವ ದಿನಗಳಲ್ಲಿ ಪಕ್ಷದಲ್ಲಿ ಯಾವ ರೀತಿ ಸ್ಥಾನಮಾನ ಕೊಡಬೇಕು ಯಾವ ರೀತಿ ನಡೆಸಿಕೊಳ್ಳಬೇಕು ಇವೆಲ್ಲದರ ವಿಚಾರವಾಗಿ ಕೂಡ ರಾತ್ರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಕೂಡ ದೂರವಾಣಿ ಮೂಲಕ ಚರ್ಚೆ ನಡೆಸಿರುವಂತದ್ದು ಅದಾದ ನಂತರವೇ ಕಾಂಗ್ರೆಸ್ ಸೇರ್ಪಡೆಗೆ ಅಂತಿಮವಾಗಿ ನಿರ್ಧಾರವನ್ನು ಕೈಗೊಂಡಿರುವಂತದ್ದು ಆದರೆ ಒಂದು ಇಲ್ಲಿ ಸ್ಪಷ್ಟ ಆಗ್ತಿರುವಂತದ್ದು ಸಭಾ ಜಗದೀಶ್ ಶೆಟ್ಟರ್ ಅವರ ಆಪ್ತ ಮೂಲಗಳ ಪ್ರಕಾರ ಈ ಹಿಂದೆ ಕೂಡ ಹಲವು ಬಾರಿ ಪಕ್ಷದಲ್ಲಿ ಅವಮಾನ ಆದರೂ ಅಪಮಾನ ಆದರೂ ಸಹಿಸಿಕೊಂಡಿದ್ದಂತ ಜಗದೀಶ್ ಶೆಟ್ಟರ್ ಅವರು ಆ ಒಂದು ಸಂದರ್ಭದಲ್ಲಿ ಬಿಜೆಪಿ ತೊರೆಯುವಂತ ಒಂದು ನಿರ್ಧಾರ ಮಾಡಿದ್ರು ಅಂತಕಂತ ಮಾತುಗಳು ಕೇಳಬರ್ತಿದ್ದೇವೆ ಅಂತಿಮವಾಗಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಆ ಒಂದು ಕಾರಣವನ್ನು ಮುಂದಿಟ್ಟುಕೊಂಡಿರುವಂತ ಜಗದೀಶ್ ಶೆಟ್ಟರ್ ಅವರು ಇದೀಗ ಬಿಜೆಪಿ ತೊರೆದು ಕಾಂಗ್ರೆಸ್ ಗೆ ಸೇರ್ಪಡೆ ಆಗ್ತಿರುವಂತದ್ದು ಸಭಾ ಓಕೆ ಬಹಳ ಮುಖ್ಯವಾಗಿ ಹರೀಶ್ ಇಲ್ಲಿ ಜಗದೀಶ್ ಶೆಟ್ಟರ್ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ಲಿಂಗಾಯತ ಸಮುದಾಯದ ನಾಯಕ ಅದರಲ್ಲೂ ಹೆಚ್ಚಾಗಿ 1990 ರಲ್ಲಿ ಅವರು ಬಿಜೆಪಿ ಪಕ್ಷವನ್ನ ಜಾಯಿನ್ ಆಗಿ ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸಿದಂತ ನಾಯಕ ಸೋ ಈ ನಾಯಕ 33 ವರ್ಷ ಬಿಜೆಪಿ ಪಕ್ಷಕ್ಕೋಸ್ಕರನೇ ಕೆಲಸ ಮಾಡಿದ್ದಾರೆ ಆದರೆ ಇವಾಗ ಅವರು ರಾಜಕೀಯ ನಿವೃತ್ತಿ ಪಡೆಕೊಳ್ಳೋ ಟೈಮ್ ಅಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಳ್ಳುವಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ ಸೋ ಇವರ ಕಾಂಗ್ರೆಸ್ ಸೇರ್ಪಡೆ ಅವರ ಅನುಭವ ಕಾಂಗ್ರೆಸ್ ಗೆ ಯಾವ ರೀತಿಯಾಗಿ ಗೇನ್ ಆಗುವಂತ ಸಾಧ್ಯತೆ ಇದೆ ಈ ಬಾರಿಯ ಎಲೆಕ್ಷನ್ ಅಲ್ಲಿ ಸಭಾ ಖಂಡಿತವಾಗಿ ಕೂಡ ಯಾಕಂತಂದ್ರೆ ಇತ್ತೀಚೆಗಷ್ಟೇ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಸೇರ್ಪಡೆ ಆದಂತ ಹಿನ್ನೆಲೆಯಲ್ಲಿ ಬಿಜೆಪಿಗೆ ದೊಡ್ಡ ಹೊಡೆತ ಬಿದ್ದಿದೆ ಅನ್ನುವಂತದ್ದು ಕೂಡ ಈಗ ಸ್ಪಷ್ಟವಾಗಿದೆ ಅದರ ಜೊತೆಗೆ ಲಿಂಗಾಯತ ಸಮುದಾಯದ ನಾಯಕರು ಕೂಡ ಆಗಿರುವಂತದ್ದು ಇದೀಗ ಜಗದೀಶ್ ಶೆಟ್ಟರ್ ಅವರು ಅವರು ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಬಿಜೆಪಿಯ ಹಿರಿಯ ನಾಯಕರು ಮತ್ತೆ ಪಕ್ಷ ಸಂಘಟನೆಯಲ್ಲಿ ತಮ್ಮದೇ ಆದಂತ ಚಾಪನ ಮೂಡಿಸಿರುವಂತದ್ದು ಸೋ ದೊಡ್ಡ ಮುತ್ಸದ್ದಿ ಕೂಡ ಆಗಿರುವಂತದ್ದು ಹಾಗಾಗಿ ಲಿಂಗಾಯತ ಸಮುದಾಯದ ವಿಚಾರವಾಗಿ ಕಾಂಗ್ರೆಸ್ ಗೆ ಒಂದಷ್ಟು ಹೊಡೆತ ಏನಿತ್ತು ವೀರೇಂದ್ರ ಪಾಟೀಲ್ ಅವರಿಗೆ ಅವಕಾಶ ಕೊಡದೆ ಅವಮಾನ ಮಾಡಿದ್ರು ಅಪಮಾನ ಮಾಡಿದ್ರು ಅಂತಕಂತ ಏನೋ ಒಂದು ಆರೋಪಗಳಿದ್ವು
ಆ ಒಂದು ಆರೋಪದ ಹಿನ್ನೆಲೆಯಲ್ಲಿ ಲಿಂಗಾಯತ ಸಮುದಾಯ ಸಂಪೂರ್ಣವಾಗಿ ಬಿಜೆಪಿ ಬೆನ್ನಿಗೆ ನಿಂತಿತ್ತು. ಇದುವರೆಗೂ ಕೂಡ ಸೋ ಬಿಜೆಪಿ ಬೆನ್ನಿಗೆ ನಿಂತಿದ್ದಂತ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಕಡೆ ಮುಖ ಮಾಡಿರಲಿಲ್ಲ. ಆದರೆ ಈಗ ಆಗಿರುವಂತ ಬೆಳವಣಿಗೆ ಹಿನ್ನೆಲೆಯಲ್ಲಿ ಅಂದ್ರೆ ಜಗದೀಶ್ ಶೆಟ್ಟರ್ ಕೂಡ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರು, ಲಕ್ಷ್ಮಣ ಸವದಿ ಕೂಡ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರು ಆಗಿರುವಂತದ್ದು. ಹಾಗಾಗಿ ಆ ಇಬ್ಬರು ನಾಯಕರು ಕಾಂಗ್ರೆಸ್ ಸೇರ್ಪಡೆಯಿಂದಾಗಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಗೆ ಮೈಲೇಜ್ ಸಿಗುತ್ತೆ ಅನ್ನುವಂತದ್ದು ಕೂಡ, ಅದು ಕೂಡ ಚುನಾವಣಾ ವರ್ಷದಲ್ಲಿ ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್ ಕೂಡ ಕಾಂಗ್ರೆಸ್ ಗೆ ಆಗ್ತಾ ಇರುವಂತದ್ದು. ಸೋ ಕನಿಷ್ಠ ಒಂದು 30 ರಿಂದ 50 ಕ್ಷೇತ್ರಗಳಲ್ಲಿ ದೊಡ್ಡ ಲಾಭ ಆಗುತ್ತೆ ಕಾಂಗ್ರೆಸ್ ಗೆ ಅನ್ನುವಂತದ್ದು ಕೂಡ ಈಗ ಚರ್ಚೆ ಆಗ್ತಿದೆ. ಒಂದು ಲಿಂಗಾಯತ ಸಮುದಾಯದ ಪ್ರಮುಖವಾಗಿರುವಂತ ನಿರ್ಣಾಯಕ ಆಗಿರುವಂತ ಕ್ಷೇತ್ರಗಳು, ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದ ಕ್ಷೇತ್ರಗಳಲ್ಲಿ ಸೋ ಈಗ ಪ್ರಮುಖವಾಗಿ ಸೋ ಒಂದಷ್ಟು ದೊಡ್ಡ ಮಟ್ಟದ ಓಟ್ಗಳ ಪ್ರಮಾಣ ಕೂಡ ಕಾಂಗ್ರೆಸ್ ನತ್ತ ಹರಿದು ಬರುತ್ತೆ ಅನ್ನುವಂತದ್ದು ಕೂಡ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಆಗಿರುವಂತದ್ದು. ಸೋ ಆದರೆ ಇವರು ಕಾಂಗ್ರೆಸ್ ಸೇರ್ಪಡೆಯಿಂದಾಗಿ ಬಿಜೆಪಿಗೆ ದೊಡ್ಡ ಹೊಡೆತ ಬಿದ್ದಿದೆ, ಅದು ಕೂಡ ಚುನಾವಣಾ ವ್ಯವಸ್ಥೆಯಲ್ಲಿ ಇರುವಂತ ಒಂದು ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಬಿಜೆಪಿಗೆ ಇದು ದೊಡ್ಡ ಶಾಕ್ ಆಗಿರುವಂತದ್ದು. ಆದರೆ ಕಾಂಗ್ರೆಸ್ ನಾಯಕರಿಗೆ ಇರುವಂತದ್ದು ಸೋ ಏನು ಲಿಂಗಾಯತ ಸಮುದಾಯವನ್ನು ಅಪಮಾನಿಸಲಾಗ್ತಿದೆ, ಎಲ್ಲರನ್ನು ಕೂಡ ಕಡೆಗಣಿಸಲಾಗ್ತಿದೆ ಅಂತಕಂತ ಏನು ಆರೋಪಗಳು ಮಾಡ್ಕೊಂಡ್ಬರ್ತಾ ಇದ್ರು. ಯಡಿಯೂರಪ್ಪ ಅವರನ್ನ ಸಿಎಂ ಗಾದಿಯಿಂದ ಕೆಳಗಡೆ ಇಳಿಸಿ ಕಣ್ಣೀರು ಹಾಕಿಸಿದ್ರು ಅಂತಕಂತ ಏನು ಆರೋಪ ಮಾಡ್ಕೊಂಡ್ಬರ್ತಾ ಇದ್ರು, ಅದೆಲ್ಲವೂ ಕೂಡ ಈಗ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ ಸವದಿ ಈ ಇಬ್ಬರು ನಾಯಕನ ಉದಾಹರಣೆ ಸಹಿತ ಕೊಡುವಂತ ಒಂದು ಪ್ರಯತ್ನ ಕೂಡ ಕಾಂಗ್ರೆಸ್ ನಾಯಕರಿಂದ ಆಗ್ತಿರುವಂಥದ್ದು. ಅದಷ್ಟೇ ಅಲ್ಲ, ಕಾಂಗ್ರೆಸ್ನ ಎಂ ಬಿ ಪಾಟೀಲ್ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರು ಏನಿದ್ದಾರೆ ಕಾಂಗ್ರೆಸ್ಸಲ್ಲಿ, ಅವರು ಕೂಡ ಈ ಒಂದು ವಿಚಾರವನ್ನು ಮುನ್ನೆಲೆಗೆ ತಂದಿರುವಂಥದ್ದು. ಬಿಜೆಪಿಯಲ್ಲಿ ಲಿಂಗಾಯತ ಸಮುದಾಯವನ್ನು ಲಿಂಗಾಯತ ಸಮುದಾಯದ ನಾಯಕರನ್ನ ಕಡೆಗಣಿಸಲಾಗ್ತಿದೆ ಅಂತಕ್ಕಂಥ ಆರೋಪವನ್ನು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು. ಸೊ ಈ ಒಂದು ಚುನಾವಣೆಯಲ್ಲಿ ಸೊ ಯಾಕಂದ್ರೆ ಕಳೆದ ಚುನಾವಣೆ ಸಂದರ್ಭದಲ್ಲಿ ಕೂಡ ಪ್ರತ್ಯೇಕ ಲಿಂಗಾಯತ ಧರ್ಮ ವಿಚಾರವಾಗಿ ಕೂಡ ಕಾಂಗ್ರೆಸ್ಗೆ ಬೆನ್ನಿಗೆ ನಿಲ್ಲಕ್ಕೆ ಆಗದೇ ಇರುವಂಥ ಒಂದು ಸನ್ನಿವೇಶ ಕೂಡ ಲಿಂಗಾಯತ ಸಮುದಾಯ ಸೃಷ್ಟಿ ಆಗಿತ್ತು ಅಂತಕ್ಕಂಥದ್ದು. ಆದರೆ ಈ ಬಾರಿ ಎಲ್ಲವೂ ಕೂಡ ಬದಲಾದ ಸನ್ನಿವೇಶದಲ್ಲಿ ವಾತಾವರಣ ಕೂಡ ಬದಲಾವಣೆ ಆಗುತ್ತೆ ಅನ್ನುವ ನಿರೀಕ್ಷೆಯಲ್ಲಿ ಕೂಡ ಕಾಂಗ್ರೆಸ್ ನಾಯಕರಿದ್ದಾರೆ. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಲಿಂಗಾಯತ ಸಮುದಾಯ ಈ ಬಾರಿ ಕಾಂಗ್ರೆಸ್ಸನ್ನು ಬೆಂಬಲಿಸುತ್ತೆ ಅನ್ನುವಂಥ ನಿರೀಕ್ಷೆ ಇರುವಂಥದ್ದು. ಕನಿಷ್ಠ 30 ರಿಂದ 50 ಕ್ಷೇತ್ರಗಳಲ್ಲಿ ಈ ರೀತಿಯ ಬದಲಾವಣೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರಿಗೆ ಇದೆ. ಮುಖ್ಯವಾಗಿರುವಂಥದ್ದು ಕೂಡ ಯಡಿಯೂರಪ್ಪ ಅವ್ರನ್ನ ಸೊ ಸಿಎಂ ಸ್ಥಾನದಿಂದ ಕೆಳಗಡೆ ಇಳಿಸಿದ ಬಳಿಕ ಬಿಜೆಪಿಯಲ್ಲಿ ಲಿಂಗಾಯತ ಸಮುದಾಯದ ನಾಯಕತ್ವದ ಕೊರತೆ ಕೂಡ ಅಲ್ಲಿ ಕಾಣಿಸ್ತಾ ಇರುತ್ತೆ ಅಂತಕ್ಕಂಥದ್ದು. ಆದರೆ ಕಾಂಗ್ರೆಸ್ ಮಟ್ಟಿಗೆ ಈಗ ಬೆಳವಣಿಗೆ ಬದಲಾದ ಸನ್ನಿವೇಶದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಸೊ ಲಿಂಗಾಯತ ಸಮುದಾಯ ಬೆನ್ನಿಗೆ ನಿಲ್ಲುತ್ತೆ ಅನ್ನುವಂತಹ ನಿರೀಕ್ಷೆ ವಿಶ್ವಾಸ ಕೂಡ ಕಾಂಗ್ರೆಸ್ ನಾಯಕರಿಗೆ ಇರುವಂಥದ್ದು. ಸಭಾ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ